ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಜೊತೆಯಲ್ಲಿ ಶ್ರೀ ಗಣೇಶ್ ಯಲ್ಲಾಪುರಿ ಅವರು
ನಡೆಸಿದ್ದಾರೆ, ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಮುಂಬೈನಲ್ಲಿ ಕೈಲಾಶ್ ಶಾಸ್ತ್ರಿಯ ಪಾತ್ರದಲ್ಲಿ ಶ್ರೀ ಚಪ್ಪಂಡ ಶ್ರೀಧರ್ ಹೆಗಡೆಯವರು ನಡೆಸಿದ್ದಾರೆ, ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಕಾಶಿಮಣಿಯ ಪಾತ್ರದಲ್ಲಿ ಶ್ರೀ ಕಾಸರಗೋಡು ಶ್ರೀಧರ್ ಭಟ್ ಅವರು ಮಾಡಿದ್ದಾರೆ, ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ರಾಣಿಯ ಪಾತ್ರದಲ್ಲಿ ಶ್ರೀ ಅಕ್ರಮಪಟ್ ಸಿದ್ದಾಪುರ ಅವರು ನಟಿಸಿದ್ದಾರೆ, ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ತೋರನಾಗಿ ಶ್ರೀ ನಾಗೇಂದ್ರ ಮಧುರ್ ಅವರು, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಸಿದ್ದನಾಗಿ ಶ್ರೀ ಮಹಾಬಲೇಶ್ವರ ಗೌಡ ಅವರು, ಇವರಿಗೆ ಸ್ವಾಗತವನ್ನು ಬಯಸ್ತೇನೆ. ಈಶ್ವರನ ಪಾತ್ರದಲ್ಲಿ ಶ್ರೀ ಸಂಜಯ್ ಬೆಳೆಯೂರು ಅವರು, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಇಲ್ಲಿಗೆ ಶ್ರೀ ಉಮೇಶ್ ಶಂಕರಾಣಿ ಅವರು, ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಹಣದ ಸಂಗ್ರಹಣೆ ತುಂಬ, ಯಾಕೆಂದ್ರೆ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಹಣ ಬೇಕಾಗ್ತದೆ. ಅದಕ್ಕೆ ಸಂಗ್ರಹ ತುಂಬ, ನಮ್ಮ ಕೊಡುಗೈ ದಾನಿಗಳು ತುಂಬ ಜನರಿಗೆ ಸಹಾಯ ಮಾಡಿದ್ದಾರೆ, ಎಲ್ಲ ದಾನಿಗಳಿಗೆ ಕೂಡ ಸ್ವಾಗತ ಬಯಸ್ತೇನೆ. ಹಾಗೆ ಹಣ ಸಂಗ್ರಹವನ್ನು ಮೂರ್ನಾಲ್ಕು ಜನ ಅತ್ಯಂತ ಕಷ್ಟಪಟ್ಟು ಹಣ ಸಂಗ್ರಹವನ್ನು ಕೂಡ ಮಾಡಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಉದಯವಿಕ್ರಮ ದೇವಸ್ಥಾನದ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಈ ಒಂದು ಜಾಗವನ್ನು ಕೊಟ್ಟಿದ್ದಾರೆ ಯಕ್ಷಗಾನಕ್ಕೆ, ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಪಂಚಗ್ರಾಮ ಸಮುದಾಯ ಸಂಘದವರು, ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ. ಯಾಕಂದ್ರೆ ಹಾಗೆ ಎಲ್ಲರಿಗಿಂತ ಮುಖ್ಯ ಅಭಿಮಾನಿಗಳು, ಕಲಾವಿದರು ಹೇಗೋ ಹಾಗೆ ಕಲಾಭಿಮಾನಿಗಳು ಕೂಡ ಬಹಳ ಮುಖ್ಯ. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದಂತಹ ಎಲ್ಲ ಕಲಾಭಿಮಾನಿಗಳಿಗೆ ಕೂಡ ಅಭಿಮಾನಿಗಳ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಒಂದು ಸೂಚನೆ ಇದು, ಇಲ್ಲಿ ದೇವಸ್ಥಾನದ ಆವರಣ ಆಗಿರೋದ್ರಿಂದ ದಯವಿಟ್ಟು ಗಮನಿಸಬೇಕು. ಎಲೆ ಅಡಿಕೆ ಗುಡ್ಡ ಇನ್ಯಾವುದಾದ್ರು ಸುತ್ತಮುತ್ತ ತುಕ್ಕುವಂಥದ್ದನ್ನ ದಯವಿಟ್ಟು ನಿಷೇಧಿಸಿದೆ, ತಪ್ಪು ತಿಳ್ಕೊಂಡ್ರೆ ಸಹಕರಿಸಬೇಕು ಅಂತ ವಿನಂತಿ ಮಾಡಿಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ. ಅನಿವಾರ್ಯ ಪರಿಸ್ಥಿತಿಯನ್ನು ನಿರ್ಮಾಣವಾಯಿತು. ಮನಸ್ಸಿಲ್ಲದ ಮನಸ್ಸಿನಿಂದ ನಮ್ಮನ್ನು ಬಡ್ಡೆಯ
ಹಾಗಿದ್ರೆ ನಾವು ಬದುಕುವುದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಡವೆ, ನೆಲೆ ಬೇಡವೆ. ಹಾಗಾಗಿ ಅನಂತ ಅನಿಸುತ್ತಾ ಬಂದಿದ್ದೇವೆ. ಈಗ ಧೈರ್ಯವನ್ನು ತಂದುಕೊಂಡು
ಒಪ್ಪಿಕೊಂಡು ಬದುಕುತ್ತಾರೆ. ಅದು ಬದುಕಲಿಕ್ಕೆ ಯಾಕೆ ಹೇಳಿದೆ ಈ ಮಾತು? ಹೇಗೆ ಆರಂಭ ಆಡಳಿತದಲ್ಲಿ ನಮ್ಮ ಧ್ವನಿ ವರ್ಧಕ ಇಲ್ಲಿತ್ತು, ಈಗ ಇಷ್ಟು ಮುಂದೆ ಬಂದಿದೆ. ತಪ್ಪಲ್ಲ ಸ್ವಾಮಿ, ಪ್ರತಿಯೊಬ್ಬ ವ್ಯಕ್ತಿಯು ತಾನು ಮುಂದುವರಬೇಕು ಮುಂದುವರಬೇಕು ಅಂತ ಬಯಸುವಾಗ ಇದೊಂದು ಏನು ಪಾಪ ಮಾಡಿದೆ ಮುಂದೆ ಬಂದಿದೆ? ಬಟ್ಟೆ ಪಾಡಿಗಾಗಿ ಬದುಕುವ ಶತ್ರು ಮಾತಾಡಿದಂತ ಏನಂತ ಮಾತಾಡಿ ಶಾಸ್ತ್ರಿ ಬಾಯಿಗೆ ಬಟ್ಟೆ ತಿಂತಕೊಡಿ ಎಲ್ಲ ಉಂಟು. ನೀವು ಹಾಗೆ ನೀವು ಮಾತಾಡೋದು ಯಾವತ್ತು ಬೆನ್ನು ನೋಡಿ ಅಲ್ವಾ, ಮುಖ ನೋಡಿ ನೀವು ಯಾವತ್ತು ಜೀವನದಲ್ಲಿ ಮಾತಾಡಿದವರೇ ಅಲ್ಲ. ಎಲ್ಲಿ ಹಾಗಾಗಿ ನೀವು ಆಗಾಗ ನಿಮಗೆ ಕೆಟ್ಟ ಅನುಭವ ಬೆನ್ನು ನೋಡಿ ಮಾತಾಡಿ ಆಗುದು ಅಲ್ವಾ? ವಿಷಯ ಒಂದಾಗಿರ್ಬೋದು. ಹೌದಾ ಸ್ವಾಮಿ? ಕೊಯ್ಲಾದ್ರೂ ಶಾಸ್ತ್ರಗಳು ನಮಸ್ಕಾರ ಸ್ವಾಮಿ ನಮಗೆ ಒಳ್ಳೇದಾಗ್ಲಿ. ಈಗ ಆರಂಭದಲ್ಲಿ ಕಾಳಹತ್ತೀಶ್ವರ ನಗರ ಕಾಳಹತ್ತಿಪುರ ಅಂತ ಒಂದು ಹೆಸರು. ಈ ಊರಿಗೆ ಕಾಳಹಸ್ತೀಪುರ ಅಂತ ಯಾಕೆ ಬಂತು ಎನ್ನುವುದು ಇನ್ನು ಜಿಜ್ಞಾಸೆಯಲ್ಲೇ ಉಂಟು. ಸ್ಥಳ ಪುರಾಣ ಸಂಶೋಧನೆ ಮಾಡಿ ನಾವು ವಿದ್ವಾಂಸರೆಲ್ಲ ತಲೆ ಮೇಲೆ ಕೈ ಇಡುವ ಸ್ಥಿತಿ ಬಂದಿದ್ದೇವೆ. ದಾಖಲೆ ಸಿಕ್ಕುದಿ ಈ ಕಾಳಹಸ್ತೀಪುರ ಅಂತ ಈ ಊರಿನಲ್ಲಿ ಈಶ್ವರ ದೇವಸ್ಥಾನ ಇರುವುದರಿಂದ ಕಾಳಹತ್ತೇಶ್ವರ ದೇವಸ್ಥಾನ ಇರುವುದರಿಂದ ಕಾಳಹಸ್ತಿಪುರ ಬಂತು, ಅಥವಾ ಕಾಳಹಸ್ತಿಪುರದಲ್ಲಿ ಈಶ್ವರನ ದೇವಸ್ಥಾನ ಇರುವುದರಿಂದ ಅವರಿಗೆ ಕಾಳಹತ್ತೇಶ್ವರ ಅಂತ ಹೆಸರು ಬಂತು? ಇದು ಜಿಜ್ಞಾಸೆ. ಈ ಜಿಜ್ಞಾಸೆಯನ್ನು ಬಯ್ಯಲಿದೆ ತಲೆಬಿಸಿಯಲ್ಲಿ ನಾವು ತಿರುಗಾಟ ಮಾಡ್ತಾ ಇದ್ದೇವೆ ಸ್ವಾಮಿ. ಇನ್ನು ಪೂಜೆ ಪುನಸ್ಕಾರ ನಮ್ಮ ಆದರದ ಸ್ವಾಗತ ಇನ್ನು ನಮಗ ಸಮಾಜದಲ್ಲಿ ಸಿಕ್ಕುವ ಗೌರವ ಇದನ್ನೆಲ್ಲ ಎನಿಸಿಕೊಂಡಾಗ ನಾವು ಗೊಲಿಸಿದ್ದಕ್ಕಿಂತ ನಮಗೆ ಸಿಗುವುದೇ ಹೆಚ್ಚು ಅಂತ ನಮ್ಮ ಸಂತೋಷ ಅಲ್ವಾ? ಯಾವತ್ತು ವ್ಯಕ್ತಿಗೆ ಸಂತೋಷ ಆಗುವುದು ಯಾವಾಗ ಹೇಳಿ? ಆಸ್ತಿ ಕಡಿಮೆ ಇದ್ದು ಉತ್ಪನ್ನ ಹೆಚ್ಚಾದಾಗ ಅಲ್ವಾ? ಆಸ್ತಿ ಹೆಚ್ಚಿದ್ದು ಉತ್ಪನ್ನ ಕಡಿಮೆ ಆಗಲಿ ಅಂತ ಹೇಳಿ ಅದೇ ನಮ್ಮ ಪಾಲಿ. ಹೌದಾ? ಇನ್ನು ಏನು ಒಗ್ಗಟ್ಟಾಗಿ ಮಾತಾಡ್ತೀರಿ ಅಂದ್ರೆ ನಾವು ಓದಿದ್ದಕ್ಕೆ ಕೈ ಬರಲು ಕಣ್ಕಾಗುವುದಿಲ್ಲ, ಆದ್ರೆ ಬದುಕು ಹೆಚ್ಚು ನಮ್ಗೆ ಆಗೋದು ಆಮಂತ್ರಣ. ಇದು ನೋಡಿ, ಇದು ಮೊನ್ನೆ ಮೊನ್ನೆ ಕಾಶಿಯಲ್ಲಿ ಕೊಟ್ಟಿದ್ದು ಕನ ವಿದ್ವಾಂಸರ ಸಭೆಯಲ್ಲಿ ವಿದ್ವಾಂಸೋತ್ತಮ ಅಂತ ಅಲ್ಲಿ ಮಠಾಧೀಶರೇ ನಮ್ಗೆ ಹೊದಿಸಿ ಕೊಲಿಸೋದು ಸಾಲ ಹೊದಿಸಿ ಸನ್ಮಾನ ಮಾಡಿದ್ವಿ. ಹೌದು ಹೌದು, ಈ ಕಾಳಹಸ್ತಿಪುರದಲ್ಲಿ ನಾನೇ ಪ್ರಧಾನ ಅರ್ಚಕ. ಇಲ್ಲಿ ಬಂದವರಿಗೆ ಯಾರಿಗೂ ಬಂದರೆ ಕೆಲವು ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರಕ್ಕೆ ನೀವು ಹೋದ್ರೆ ಹೋದ ಯಾತ್ರಾರ್ಥಿಗಳಿಗೆ ಸ್ವಲ್ಪ ಬಂದ, ಯಾಕೆ ಕೇಳಿ ಯಾರ ಮನೆ ಭಾಗದಲ್ಲಿ ನೋಡಿದ್ರು ಶ್ರೀ 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 ನೇಮು ಇಂಥ ಶಾಸ್ತ್ರಿಗಳು ಪ್ರಧಾನ ಅರ್ಚಕರು ಸಮಸ್ಯೆ ಪ್ರಧಾನ ಅರ್ಚಕರು ಯಾರು ಪಡೆದಾಗ ಎಲ್ಲರ ಮನೆ ಭಾಗದಲ್ಲೂ ಪ್ರಧಾನ ಅರ್ಚಕರು ನಮ್ಮ ಊರಿನಲ್ಲಿ ಹಾಗಿಲ್ಲ, ನಾನೇ ಪ್ರಧಾನ ಅರ್ಚಕ, ನಾನು ಯಾರನ್ನು ತೋರಿಸ್ತೇನೋ ಅವನೇ ಕುಡಿಚಾಸ್ತೇನೆ ಸ್ವಾಮಿ. ಏನ್ ಮಾಡುವ, ಶಿವನ ಅನುಗ್ರಹದಿಂದ ಗಳಿಸಿದ್ದು ಸ್ವಲ್ಪ ಉಳಿಸಿಕೊಂಡಿದ್ದೇನೆ, ಆಗ ಸಣ್ಣ ತಲೆ ಬಿಸಿ ಚಿಲ್ಲಾಟಕ್ಕೆ ಹೋಗಿ ಬಂದವನು ಮನೆಯ ಸಂಸಾರದ ಬಗ್ಗೆ ಯೋಚನೆ ಮಾಡಿದ್ರೆ ತಮ್ಮ ಗೃಹಸ್ಥಾಶ್ರಮ ಅಂತ ಒಂದು ಮಾತು ನಮ್ಗೊತ್ತಿಲ್ಲ ಸ್ವಲ್ಪ ನಾವು ಹಿಂದೆ
ಕುಳಿತಿದ್ದೆ ಹೌದು ನಮ್ಮ ಕಾಲದಲ್ಲಿ ಇವತ್ತು ಈಗ ನಡೆಯುತ್ತಿರುವಂತಹ ರೀತಿಯಲ್ಲಿ ಮದುವೆ ಎನ್ನುವ ಕ್ರಮ ಇರಲಿಲ್ಲ ನನ್ನ ಅಪ್ಪ ನನಗೆ ಪ್ರಾಯ ಬಂದ ಮೇಲೆ ನನಗೆ ಪ್ರಾಯ ಬಂದಿದ್ದ ಅವನಿಗೆ ಗೊತ್ತಾದ ಮೇಲೆ ಒಂದು ಮದುವೆ ಯಾವತ್ತು ಹಾಗೆ ಸ್ವಾಮಿ ಮಗನಿಗೆ ಪ್ರಾಯ ಬಂದಿದ್ದು ತಂದೆಗೆ ಗೊತ್ತಾಗ್ಬೇಕು ಮಗನಿಗೆ ಗೊತ್ತಾಗ ಮೊದಲೇ ಅಲ್ವಾ ಆಮೇಲಲ್ವ ತಂದೆ ಆಮೇಲೆ ನೋಡಿ ಒಂದು ಮದುವೆ ಮಾಡಿಸಿದ ಎಂತ ಮದುವೆ ಮದುವೆ ಆದ್ಮೇಲೆ ನನಗೆ ಗೊತ್ತಾಯ್ತು ನನ್ನ ಅಪ್ಪನಿಗೆ ಯಾವ ಜನ್ಮದ ದ್ವೇಷ ನನ್ನ ಮೇಲಿತ್ತೋ ಅದಕ್ಕಾಗಿ ಹೀಗೆ ಮಾಡಿಸಿಬಿಟ್ಟು ಅದು ಅನಿಸೋದಕ್ಕೆ ಕಾರಣ ಇಷ್ಟೇ ಸ್ವಾಮಿ ನಾವು ಹೆಣ್ಣು ನೋಡಿ ಮದುವೆ ಆಗುತ್ತಿಲ್ಲ ಮತ್ತೆ ಅಂದ್ರೆ ನಿಮ್ಮ ಆಲೋಚನೆ ಏನು ಅಂತ ತಿಳ್ಕೊಂಡು ಹೆಣ್ಣಿನ ತಾಯಿ ನೋಡಿ ಮದುವೆ ಆಗಿಲ್ಲ ಗುರು ಹಿರಿಯರೇ ನಿರ್ಣಯಿಸಿದ ಮದುವೆಗೆ ನಾವು ಬದ್ಧರು ಗುರು ಹಿರಿಯರು ನಮ್ಮ ತಂದೆಯವರು ನಿರ್ಣಯಿಸಿದ್ರು ಮದುವೆ ಅಂತ ಹೇಳಿದ್ರು ಮದುವೆ ದಿನ ಹತ್ತಿರ ಬಂದೇ ಹೋಯಿತು ನನಗೇನು ಅವಸರ ನಾನು ಮದುವೆ ಆಗಲಿಕ್ಕಿರುವ ಆ ಸುರ ಸುಂದರಿ ನೀವು ಕಲ್ಪನೆ 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 ನೀವೇನೆಲ್ಲ ಕಲ್ಪನೆ ಮಾಡಿಕೊಂಡ್ರಿ ನಾನು ಕಲ್ಪನೆಯಲ್ಲೇ ಸಾಗರ ಓಡಾಡ್ತಾ ಇದ್ದೆ ಕಲ್ಪನಾ ಸಾಗರದಲ್ಲಿ ಅಲ್ಲೇ ಓಡಾಡ್ತಿದ್ದೆ ನನ್ನ ಹೆಂಡತಿ ಹೀಗಿರಬಹುದು ಅವಳ ಕಣ್ಣುಗಳು ಆಹಾ ವಿಶಾಲಾಕ್ಷಿ ಅಂತ ಇರಬಹುದು ಮೀನಾಕ್ಷಿ ಬಿದ್ದು ಇರಸಾರು ನಾಗವೇಣಿಯಂತೆ ಜಡೆ ಇರಬಹುದು ಹೀಗೆಲ್ಲ ಕಲ್ಪನೆ ಕಲ್ಪನೆಯಲ್ಲಿದ್ದೆ ಹೀಗೆ ನಡೆದ್ರೆ ಒಳ್ಳೆ ಸಿಂಹನ ಪಟ್ಟಿ ಆನೆಯ ನಡೆ ಇರಬಹುದು ಮದಗಜೆಯ ಆನೆ ಅಲ್ಲ ಆಹಾ ಮದುವೆ ದಿನ ಬಂತು ಸ್ವಾಮಿ ನಾನು ಮಾಲಿಕೆಯನ್ನು ಹಿಡಿದು ಮದುವೆ ಮಂಟಪಕ್ಕೆ ಬಂದಿದ್ದೇನೆ ಮಧ್ಯ ಅಂತರ್ಪಟದ ಮರಳಿಟ್ಟು ಆ ಕಡೆಯಿಂದ ನನ್ನ ಮದುವೆ ಆಗಲಿಕ್ಕಿರುವಂತ ಆ ಓಚು ಅವಳು ಆ ಕಡೆ ಇದ್ದಾಳೆ ನೀನು ತವಕ ಎಷ್ಟೊತ್ತಿನ ಮುಂತ ನೋಡ್ತೇನೆ ಅಂತ ಬ್ರಾಹ್ಮಣರು ಮಂಗಲಾರ್ಥಕವನ್ನ ಪೂರೈಸಿ ಅಂತರ್ಪಟವನ್ನ ಕೆಳಗೆ ಇಳಿಸಿದ್ದೆ ಇಳಿಸಿದ್ದು ಆಮೇಲೆ ಅವನು ನೋಡ್ತೇನೆ ನಾನೇ ತಿಳಿತಾ ಇದ್ದೀನಿ ಅಲ್ಲ ನಾನು ಇಂಥ ನೆಲವೇ ತಿಳಿತಾ ಚಂದ ಅಲ್ಲ ಮದುವೆ ಮಂಟಪವೇ ತಿಳಿತಾ ಏನಾಗುತ್ತದೆ ಅಂತ ನನಗೆ ಗೊತ್ತೇ ಆಗಲಿ ಅಂದ್ರೆ ಮದುವೆ ಮಾಡೋದು ಚಂದ ನೋಡಿ ಅದು ಹೆಚ್ಚು ಚಂದ ಚಂದದ ಬಗ್ಗೆ ಏನು ಕೇಳ್ತೀವಿ ಪಕ್ಕದಲ್ಲಿ ತಂದೆ ಬಂದಿದ್ದಾರೆ ಬಲಭಾಗದಲ್ಲಿ ಕೂರು ಹೊಡೆದಿದ್ದಾರೆ ಹಾಗೆ ಏನೇ ಆಗಲಿ ಅಂತ ಮಾಲೆ ನಾನು ಹಾಕಿದ್ದಲ್ಲ ನಾನು ಮಾಲೆಯನ್ನು ಎಸೆದು ಅದು ಹೋಗಿ ಹೋಗಿ ಆ ಕಡೆ ಇರುವ ಪುರೋಹಿತರ ಕರಳಿಗೆ ಬಿತ್ತು ಅಂತ ನಾನು ತಿಳಿದು ಇಲ್ಲ ಯಾವುದೇನೋ ಪಾಪ ಏನೋ ಆ ಹುಡುಗಿ ಕೊರಳಿಗೆ ಏನಾಗಿ ಬಿಟ್ರೆ ಹೇಗೆ ಪಾಪಕ್ಕೆ ಬರೋದು ಹೇಗೆ ಬಿದ್ದ ಮೇಲೆ ಗೊತ್ತಾಯ್ತು ಏನು ಒಂದು ಬಣ್ಣ ಬಣ್ಣ ಅಂದ್ರೆ ಸುಬ್ಬಣ್ಣ ಈಗ ಸು ಅಂದ್ರೆ ಒಳ್ಳೆಯ ಬಣ್ಣ ಒಳ್ಳೆ ಬಣ್ಣ ಈ ಉರಿಯುವ ಚೆಂಡಕ್ಕೆ ನೀ ಹಾಕಿದ್ರೆ ಯಾವ ಬಣ್ಣ ಏನ್ಬಿಟ್ರೆ ಮಾತಿದ ಊಟ ಅಂದ್ರೆ ಈ ಉರಿಯುವ ಚೆಂಡಕ್ಕೆ ನೀರ್ ಹಾಕಿದ್ರೆ ಕಪ್ಪು ಬಣ್ಣಕ್ಕೆ ತಿರುಗುದಿಲ್ಲ ಆ ಉರಿಯುವ ಕೆಂಡಕ್ಕೆ ನೀರ್ ಹಾಕಿ ಆ ಕೆಂಡವನ್ನು ನನ್ನ ಹೆಂಡತಿ ಪಕ್ಕದಲ್ಲಿ ಇಟ್ಟರೆ ಆ ಕೆಂಡನೆ ಸ್ವಲ್ಪ ಬೀಳಿದಾಗಿ ನನ್ನ ಅಪ್ಪನ ಕೇಳಿದೆ ಅಪ್ಪ ಯಾಕಪ್ಪ ಇಂತಹ ಒಂದು ಕಪ್ಪು ಇರುವ ಹುಡುಗಿಯನ್ನು ಮದುವೆ ಮಾಡಿ ಬಿಟ್ಟಿಯಲ್ಲ ಅಂತ ಹೇಳಿದ್ರೆ ನಮ್ಮ ಅಪ್ಪ ಏನ್ ಹೇಳಿದ್ರು ಗೊತ್ತಾ ಕಪ್ಪಂತೆ ಕಪ್ಪು ಕಪ್ಪು ಹೋದ್ರೆ ಏನು ಕಪ್ಪು ಹೊರಿಯ ಮೈ ಬಣ್ಣ ಕಪ್ಪು ಹೊರಿ ನೀಲ ಮಣಿ ಕಪ್ಪು ನೆರವ ಕಾಮ ಕಪ್ಪು ಕಸ್ತೂರಿ ಕಪ್ಪು ಕಪ್ಪ ಹೋದ್ರೆ ಏನು ತಪ್ಪು ನೀನು ಅವಳನ್ನ ಒಪ್ಪು ಆಮೇಲೆ ಒಪ್ಪು ಅಪ್ಪನ ಮಾತಿಗಿಲ್ಲ ಅಂತ ಹೇಳ್ತಾ
ಬಣ್ಣ ಏನ್ ಮಾಡ್ತದೆ ಸ್ವಾಮಿ? ಮನುಷ್ಯರಿಗೆ ಬೇಕಾಗಿರೋದು ಗುಣ ಅಲ್ವಾ? ಗುಣ ಗೊತ್ತಾಗುದು ಯಾವಾಗ? ನಮ್ಮ ಮನೆಯಲ್ಲಿ ಮಾತು ಸೊಸೆ ಬಂದು 6 ತಿಂಗಳ, ಕೊಟ್ಟಿಗೆಗೆ ಎಮ್ಮೆ ಬಂದು 3 ತಿಂಗಳ. ಅಂದ್ರೆ ಗುಣ ಗೊತ್ತಾದ್ರೆ ಕೊತ್ತು ದಿನ ಆದ್ರೂ ಬೇಕು. ಗುಣ ಆದ್ಮೇಲೆ ನೋಡಿದ್ರ ಆಯ್ತು ಅಂತಂದ್ರೆ ಅವಳ ಕಣ್ಣುಗಳು. ನಾನು ಯೋಚಿಸಿದ್ದೇನು, ವಿಷವಾದ ದೃಷ್ಟಿಯುಳ್ಳ ಮೀನಾಕ್ಷಿ ಅಂತಿರುವ ನಮ್ಮ ಹೆಂಡತಿಯ ಕಣ್ಣಿರಬಹುದು ಅಂತ. ಅವಳ ಕಣ್ಣು ವಿಶಾಲಾಕ್ಷಿಯಲ್ಲ, ವಿಕಾರಾಕ್ಷಿ. ಅಂದ್ರೆ ಒಮ್ಮೆ ನನ್ನನ್ನು ನೋಡಿ ನಗೆ ಆಡಿದಾಗ ನಮ್ ಪುರೋಹಿತರ ಅವ್ರ ಬಳಿಗೆ ಹೋದದ್ದು. ಅಂದ್ರೆ ಅವಳು ಯಾರು ನೋಡಿ ಕರೀತಾಳೆ ಅಂತ ಹೇಳಿದ್ದಾರೆ. ನಾವು ಹೊರಗಡೆ ಓಡಾಡದೆ ಹೋದ್ರಾಯ್ತಲ್ವ, ಯಾರನ್ನು ನೋಡಲಿಕ್ಕೆ ಅಂತ ಹೇಳಿ ನಾನೇನು ಯೋಚಿಸಿದ್ದೆ, ನಾಗವೇಣಿಯಂತೆ ಜಡೆ ಇದ್ದವಳು ಇರಬಹುದು ಅಂತ. ಸಪ್ತಪದಿ ತುಳಿಯುವಾಗ ಆಗ ಗೊತ್ತಾಯ್ತು ನನ್ನ ಹೆಂಡತಿಯ ಜಡೆ ಎನ್ನುವುದು ನಾಗವೇಣಿ ಅಂತಿಲ್ಲ, ಅದು ಮೂಷಕವೇಣಿ. ಆಗಿ ಬಾಲ ನೋಡಿದ್ರೆ ನನ್ನ ಹೆಂಡತಿ ಜಡೆ ಉಳಿದವರಿಗೆ ಹೊಲ ಎಷ್ಟುಂಟು ಅಂತ ಲೆಕ್ಕ ಮಾಡಿದ ಸಮಸ್ಯೆ ಇರ್ತದೆ, ಬಾಯಿ ಬಿಡ್ಬೇಕಲ್ಲ. ಈ ಮನುಷ್ಯ ಎಂಬ ಪ್ರಾಣಿಗಳಿಗೆ 32 ಹೊಲ ಇರ್ತದೆ ಅಂತ ಕೇಳಿದ್ದು ನಾನು. ಇವಳಿಗೆ ಹಾಗಲ್ಲ, ಒಂದು 60-65 ಇದ್ದಿರಬಹುದು. ಆದ್ರೆ ಪುಣ್ಯ ಲೆಕ್ಕ ಮಾಡಿದ್ ಸುಲಭ, ಇದ್ದಷ್ಟು ಬಾಯಿ ಒಳಗೆ ಎಲ್ಲವೂ ಹೊರಗೆ. ಆಮೇಲೆ ನನ್ನ ಹೆಂಡತಿ ಅಂಕೆ ಸಂಖ್ಯೆ ಇಲ್ಲದೆ ನಡೆಯುವ ಒಳ್ಳೆಯ ಏನಿದ್ರು ಅಂಕೆ ಹಾಕಿ ಲೆಕ್ಕಾಚಾರ ತಪ್ಪಿ ನನ್ನ ಹೆಂಡತಿ ಒಂದು ದಿನ ನಡೆದಿಲ್ಲ. ಲೆಕ್ಕಾಚಾರ 7-8 ಇಂಟು ಲೆಕ್ಕಾಚಾರ ಸ್ವಾಮಿ, ನಮ್ಮ ತಂದೆಯ ಮಾತನ್ನ ಮೀರುವುದಲ್ಲ ಅಂತ ಹೇಳಿ ಅವರನ್ನ ಒಪ್ಪಿ ಸಂಸಾರ ಎನ್ನುವುದು ನಮ್ಗೆ ಸಾಗಲಿಕ್ಕೆ ಇರಬೇಕಲ್ಲ, ನಾವು ಧೂಳು ಸಂಸಾರ ಸಾಗರ ರಥ ರಥ ಹಾಗೆ ಏನ್ ಮಾಡುವ ಸ್ವಾಮಿ? ಕೊಡುವ ದೇವರಿಗೆ ಬಡತನ ಉಂಟಾಗ, ಯಾರಿಗೆ ಕೊಡಬೇಕು ಅಂತ ಅವನಿಗೆ ಮನಸ್ಸಾಗ್ತದ, ಅವ ಯಾರಿಗೆ ತುತ್ತಿ ಏನನ್ನು ಕೊಡಬಹುದು. ಹಾಗಾಗಿ ಅವನು ದೇವರು ಅಂತ ಕರೆಯುವುದಲ್ವಾ? ಆ ಕಾಳಹಸ್ತೇಶ್ವರನ ಅನುಗ್ರಹದಂತೆ ಅಂತ ಹೆಂಡತಿಯಲ್ಲಿಯೂ ಒಂದು ಪುತ್ರ ಸಂತಾನ ನಮ್ಮ ಬಾಲಿ. ಹೌದು, ಅಂತ ಕುರೂಪಿ ಹೆಂಡತಿಯಲ್ಲಿ ಯಾರು ಕುರೂಪಿ ಅಂತ ನಾನು ಒಪ್ಪಿಕೊಂಡ ನನ್ನ ಹೆಂಡತಿ ಕುರೂಪಿ ಅಂತ ನೀನ್ ಹಾಕಿ ನಾನು ಒಪ್ಪಿ ಆಯ್ತು. ತೊಂದರೆ ಇಲ್ಲ, ಕಣ್ಣು ಸಾಕು, ಜಡೆ ನನಗೆ ಹಾಕ್ಬೇಕು ಅಲ್ವಾ? ಇಷ್ಟು ಒಪ್ಪಿ ಸಂಸಾರದ ಪ್ರತೀಕವಂತೆ ನಾನು ಸತ್ತ ಮೇಲೆ ನನ್ನ ಬಾಯಿಗೆ ನೀರು ಬಿಡ್ಲಿಕ್ಕೆ ಪುತ್ರ ಅವನು ಆಯ್ತು. ನಮ್ಮ ಪುತ್ರ ಹೇಳಿದ್ದಾನೆ ಒಳ್ಳೆಯದಿರಬಹುದು. ನಾನು ವಿಷಯ ಹೇಳಿ ಹಾಳು ಮಾಡಿದ್ದೆ. ಮತ್ತೆ ಆ ಭಗವಂತನಿಗೆ ನನ್ನ ಹೆಂಡತಿಗೆ ಏನೆಲ್ಲ ಕೊಡುವುದಕ್ಕೆ ಮರೆಯ ಆಗಿತ್ತು ಕೆಲವಷ್ಟು ಕಡಿಮೆ ಆದದ್ದನ್ನೆಲ್ಲ ನನ್ನ ಮಗನಿಗೆ ಸೇರಿಸಿ ಕೊಟ್ಟಿದ್ದೆ. ಅದರಲ್ಲಿ ಒಂದು ಸಮಾಧಾನ, ಯಾವುದು ಕಡಿಮೆ ಅಂತಾಗಲಿಲ್ಲ ನಮ್ಮ ಜೀವನದಲ್ಲಿ. ಕೆಲವಷ್ಟು ನನ್ನ ಹೆಂಡತಿ ಕಡಿಮೆ ಇತ್ತು, ನನ್ನ ಮಗನಿಗೆ ಸೇರಿಸಿಕೊಟ್ಟಿದ್ದಾನು. ಹಾಗಾಗಿ ಈಗ ಮನೆಗೆ ಬಂದಿದ್ದೇನೆ. ಅವರು ಹೇಳಿದ್ರು ಹೊರ ಬದಿ ಹೋದ್ರು, ವಿಷಯ ಕೇಳಿದ್ರು ನಿಮ್ಮ ಮಾಡಿ ಕೇಳ್ಕೊಳ್ಳಿ ಅಂತ ಇವ ಹೇಳ್ಬೋದ ನೋಡಿ ನೋಡಿ. ಕಾಶಿ ಕಾಶಿ ಹೆಸರು ನಾನು ಕೈಲಾಸ, ನನ್ನ ಹೆಂಡತಿ ಗೌರಿ, ಗೌರಿ ಅವನ ಹೆಸರು ಕಾಶಿ. ಒಳ್ಳೆ, ಯಾಕಿತ್ತಿದ್ದು ಅಂದ್ರೆ ಕಾಳಹಸ್ತೇಶ್ವರನ ಹೆಸರೇ ನಮ್ಮ ಸಂತಾನದಲ್ಲಿ ಓಡಾಡಲಿ, ನಮ್ಮ ಅಪ್ಪನ ಹೆಸರು ಪರಮೇಶ್ವರ ಅಂತ ಇತ್ತು. ಕಾಶಿ ಮಾಣಿ ಕಾಶಿ.
ಓಯ್ ನಿಮ್ಗೆ ಗೊತ್ತಾಗಲಿಲ್ಲ ಅವನು ಹೇಳಿದ ಮಾತು. ಅಲ್ಲ ಇವರು ನಿಮ್ಮ ನಮ್ಮ ನಮ್ಮ ಮಗನೇ ಇವರು ನಮ್ಮ ಪಿಶಾಚಿಯವರು ಅವನಿಗೆ ಅದು ಒಂದೊಂದು ಒಂದೊಂದು ಸಾರಿ ಹಿಡ್ಕೊಂಡು ಅಕ್ಷ ನಾಲಿಗೆಯಿಂದ ಒಮ್ಮೊಮ್ಮೆ ಹೆರಿಗೆ ಬೀಳುತ್ತಿಲ್ಲ ಅವನೊಮ್ಮೆ ಹೆರಿಗೆ ಬೀಳುವಾಗ ಆಕಾರ ಅಕ್ಷರ ವಿಕಾರ ಆಗಿ ತೊಂದರೆ ಇಲ್ಲ ಇಲ್ಲಿ ಸದಾಸೋಡ ಹೌದು ಒಂದು ಕಡಿಮೆ ಆಗಿತ್ತು ನಮ್ಮ ಹೆಂಡತಿಗೆ ಇವನಿಗೆ ಆ ಭಗವಂತ ಗೊತ್ತಿದ್ದಾರೆ ಮಾನಿ ಯಾಕೆ ಅಯ್ಯೋ ಯಾಕಂತೆ ಕತ್ತಿಯಲ್ಲ ಮೊದಲೇ ಕೈಲಾಸ ಶಾಸ್ತ್ರಿಗಳನ್ನು ಕೆಲವರು ಬಹಳ ಉತ್ಸಾಹದಿಂದ ಮಾತಾಡಿದ್ರೆ ಕೆಲವರು ಅದರಲ್ಲಿ ಕುಂಕು ಮಾತಾಡಿ ನಡೆಯುವವರಿದ್ದಾರೆ ಕೊತ್ತಿಯ ಅಲ್ವ ಯಾಕಪ್ಪ ನನ್ನ ಕರೆದೆ ಗೊತ್ತೇ ಅಲ್ಲ ಏನಾಗ್ಬೇಕು ಏನಾಗ್ಬೇಕು ಏನಾಗಬೇಕಪ್ಪ ಅದೇ ಬೇಕುಪ್ಪ ನಿನ್ನ ಮಗ ಹುಟ್ಟಿದ್ಮೇಲೆ ಅಪ್ಪ ಮತ್ತೆ ಬೇಕುಪ್ಪ ಅದಲ್ಲ ಮಗನ ಏನಾಗಬೇಕಪ್ಪ ಮಗನ ನಾಲ್ಕು ದಿನದ ತಿರುಗಾಟ ಉಂಟು ಮಹಾ ಚಂಡಿ ಯಾಗ ಅಂತ ಹೇಳಿ ಸ್ವಚ್ಛಂದಿ ಚಂಡಿ ಅಲ್ವ ಶತಚಂಡಿ ಯಾಗ ಅದಕ್ಕೆ ಹೋದವನು ನಾನು ಹೋಗುವಾಗ ನಾಲ್ಕು ತಿಂಗಳಿಗಾಗುವಷ್ಟು ಬೆಲ್ಲ ಬೇಳೆ ಕಾಳುಗಳನ್ನೆಲ್ಲ ಕೂಡಿ ಇಟ್ಟು ಹೋಗಿ ಮನೆ ಬಂದು ನೋಡಿದ್ರು ಎಲ್ಲವೂ ಕಾಲು ಎಲ್ಲವೂ ಕಾಲು ಎಂತ ಹೇಳ್ತಾಳೆ ನಿಮ್ಮಮ್ಮ ಅಲ್ಲಿ ಏನಾಯ್ತು ಅಂತ ಕೇಳಿದ್ರೆ ನನಗೇನ್ ಗೊತ್ತು ನಿಮ್ ಮಗನ್ ಕೇಳ್ಕೊಳ್ಳಿ ಅಂತ ಹೇಳುವ ಹೌದೇನು ಆ ಬೆಲ್ಲ ಬೇಳೆ ಕಾಳೆಲ್ಲ ಏನಾಯ್ತ ಒಂದು ದೊಡ್ಡ ಕತ್ತಿಯ ಹೋಯ್ತಲ್ಲ ಮೂರ್ನಾಲ್ಕು ದಿನ ಮನೆ ಬಿತ್ತು ನೀವು ಹೋಗೋದಿಲ್ಲ ಹೋಗೋದಿಲ್ಲ ಅಂದ್ರೆ ಮೂರ್ನಾಲ್ಕು ದಿನ ಮನೆ ಬಿಟ್ಟು ಹೋಗೋದಿಲ್ಲ ಅಲ್ಲ ಮೂರ್ನಾಲ್ಕು ದಿನ ಮನೆ ಬಿಟ್ಟು ಹೊರಗೋದಿಯಲ್ಲ ಕಾಯಿಲೆ ತುಸ್ತಿಪುರದಲ್ಲಿ ಎಂತದ ನೀನು ಕಾಯಿಲೆ ತುಸ್ತಿಪುರದಲ್ಲಿ ಕಾಯಿಲೆ ತುಸ್ತಿ ಬೇಡ ನೀನು ಹೋಗುದಿಲ್ಲ ಊಟ ಮಾಡಿದ ತಕ್ಷಣ ಹಸಿವಾದಾಗ ಊಟ ಆದ ತಕ್ಷಣ ಹಸಿವಾದಾಗ ಹಸಿವಾದ ತಕ್ಷಣ ಊಟ ಆದಾಗ ಊಟ ಮಾಡಬೇಕು ಅಂತ ಹೊಟ್ಟೆ ಒಳಗೆ ಏನು ಬಲಗೈ ಉತ್ತಮವಾಗಿದ್ದೇನೆ ಎದುಗೈ ವಾಸನೆ ಬರ್ತದೆ ಬಲಗೈ ಉತ್ತಮವಾಗಿ ಎಡಗೈ ವಾಸನೆ ಬರ್ತದೆ ಓ ಹಾಗಾದ್ರೆ ಎಡಗೈಯನ್ನು ನೀನು ಸಾರವನ್ನು ಸೋಂಕು ಒತ್ತಿ ಬಲಗೈ ಬರೆಯನ್ನ ಊಟ ಮಾಡಿದ್ದೇನು ಇಲ್ಲಪ್ಪ ಮತ್ತೆ ಕೈ ತೊಳೆಯುವ ಹೀಗ್ ಬರ್ತಲ್ಲ ಬಲಗೈ ಊಟ ಮಾಡಿ ಕೈ ತೊಳೆಯುವ ಮುನ್ನವೇ ಎಡಗೈ ಎದುಗುತ್ತಿದ್ದೆ ಹಾಗಾಗಿ ನೀನು ಎಡಗೈಯನ್ನು ಮಾತ್ರ ಮುಂದಿಟ್ಟೆ ಯಾಕೆ ಹೀಗಾಗ್ತದೆ ಮತ್ತೆ ಒಳಗೆಲ್ಲ ಅಂತ ಆಮೇಲೆ ಮತ್ತೆ ಒಳಗೆ ತಲೆ ತಿದ್ದಾಗಲ್ಲ ಹೊಟ್ಟೆ ಒಳಗೆ ಒಂತಲ್ಲ ತಲೆ ತಿರುಗುದು ಓ ಹೊಟ್ಟೆ ಒಳಗೆ ಏನಾಗುತ್ತದೆ ಅಂತ ಗೊತ್ತಾಗದೆ ತಲೆ ತಿರುಗಿಲ್ಲ ಅದು ಅನುಭವ ಆಗುತ್ತೆ ಕೇಳ್ತೆ ಅಮ್ಮ ಹೇಳುದಂತ ಗೊತ್ತಂತ ಏನೋ ಒಂತರ ಥರ ಏನೋ ಒಂತರ ಥರ ಅಮ್ಮ ಹೌದು ಆಗ ನೀನೇನ್ ಹೇಳ್ದೆ ಏನ್ ಮಾಡ್ಬೇಕು ಅಂತ ನಾನು ವಿಕಾರ ಮಾಡ್ತಾ ವಿಕಾರ ಮಾಡಿದೆ ವಿಕಾರ ವಿಚಾರ ಮಾಡಿದೆ ಅಮ್ಮ ಈ ರೀತಿ ಹೇಳಿದ್ಮೇಲೆ ಏನು ಅಂತ ನೀ ವಿಚಾರ ಹೌದು ಆದ್ರೆ ಏನಾಗಿ ಮಾಡ್ಬೇಕು ಅಂತ ಕೆಲವೊಂದೇ ಗಜಾನ ಶಾಸ್ತ್ರಿಗಳವರೆ ಹೋದೆ ಕೆಳಗೊಂದೇ ಗಜಾನ ಶಾಸ್ತ್ರಿಗಳು ಕೆಳಗಿನ ಗಜಾನ ಶಾಸ್ತ್ರಿಗಳು ಅದಕ್ಕೆ ಮುಖ ಒಂದು ಮನೆ ಕಡೆ ಹಾಕ್ಲಿಲ್ಲ ಈ ಮುಖ ಐತಂದ್ರೆ ಆ ಕಡೆ ಮುಖವನ್ನೇ ಹಾಕ್ಬೇಡ ಅಂತ ಹೇಳಿದ್ರು ನೀನು ಅವ್ರ ಮನೆಗೆ ಯಾಕೆ ಹೋದೆ ಅಂತ
ನನ್ನ ಜಾತಿಗೆ ತಕ್ಕೊಂಡಿದ್ದೆ. ಅವನಿಗೇನೋ ಒಂಥರ ತರ ನೀನು ಜಾತಕ ತಗೊಂಡು ನೋಡಿದ್ರು ತಗೊಂಡು ಹೋಗಿದ್ದೆ. ಏನಾಯ್ತು ತಗೊಂಡು ಹೋಗಿದ್ದೆ ನನ್ನ ಜಾತಕ ತೋರಿಸಿದೆ. ಓದ್ದವ್ದು ಹೀಗೆ ಇಟ್ಕೊಂಡವ್ದು ಹೀಗೆ ಇದ್ದಾರೆ ಅಪ್ಪಯ್ಯ. ಹೃದಯಾಭಾವದಿಂದ ರಜವನ್ನು ಸೋತು ನನ್ನ ಮೇಲೆ ಹೋದ್ರ ಒಂದೇ ಹಿಂಗ ಜಾತ ನಾನು ಅಂತ ಸರಿ ನೋಡಿಲ್ಲ. ಯಾಕಂದ್ರೆ ಆ ಜಾತ ನೋಡಿದವರೆಲ್ಲ ಕೆಳಗಿರ್ತಾರೆ. ಹಚ್ಚಿದ್ದಲ್ಲ ಆ ಕೆಳಗಿ ಬಂದ ಗಜಾನ ಶಾಸ್ತ್ರಿ ಹೃದಯವೇ ಇಲ್ಲ ಅವರಿಗೆ. ಮತ್ತೆ ನೀನ್ ಹೇಳಿದಲ್ಲ ಹೀಗೆ ಜಾತಕ ಬಿಡಿಸಿದವ್ರೆ ಈಗ ಅದು ಹೋದ್ರು ಅಲ್ಲ ಜಾತಕ ನೋಡ್ದವ್ರು ಅಲ್ಲ ಅವನಿನ್ನು ಜಾತಕ ನೋಡದೆ ಹೋದ್ರು ಹಾಗೆ ಹೇಳ್ತಿದ್ದ. ಯಾಕೆಂದ್ರೆ ನಾನು ಬದುಕಿದ್ದೆ ಅವನಿಗೆ ಹೊಟ್ಟೆ ಊರಿ ಇಲ್ಲದ ನಾನು ಎಷ್ಟೊತ್ತಿಗೆ ನೀನು ಹೋಗ್ತೇನೆ ಎನ್ನುವುದೇ ಆಲೋಚನೆ ಅವನಿಗೆ. ಜಾಗಲ್ಲ ಜಾತಕದಲ್ಲಿ ಈ ಎದುರ ಮಕ್ಕಳಿಗೆ ಪವಿತ್ರ ಯೋಗ ಬಂದ್ರೆ ಅಂದ್ರೆ ಹಿರಿಯ ಮಕ್ಕಳಿಗೆ ಪವಿತ್ರ ಯೋಗ ಎನ್ನುವುದು ಅಪ್ಪನ ಪವಿತ್ರ ಯೋಗ ಅಲ್ಲ ಮಗನೇ ಪಾತೆ ಯೋಗ. ಪದಿತ್ತು ಯೋಗ ಬಂದ ಅಪ್ಪಗೆ ಕವಚ ಹೋಗಿತ್ತು ಅಂದ್ರೆ ಪವಿತ್ರ ಯೋಗ ಅಂದ್ರೆ ಮಂಗಳ ಕಾರ್ಯಕ್ಕೆ ದೇವ ಕಾರ್ಯಕ್ಕೂ ಹಾಕೊಳ್ಳುದು. ಪಾದ ಯೋಗ ಅಂತ ಒಂದುಂಟದು ಚಿತ್ರ ಕಾರ್ಯದಲ್ಲಿ ಮಾತ್ರ ಹಾಕೊಂಡು ತಿರುವುದಕ್ಕೆ ಆ ಯೋಗ ಪುತ್ರ ಜಾತಕದಲ್ಲಿ ಬಂದ್ರೆ ತನ್ನ ತಾಯಿಗೆ ಆಯುಷ್ಯ ತೀರಿತು ಅಂತ ಸೂಚನೆ. ಅಪ್ಪ ಈ ಬದುಕತ್ತೆ ಗೊತ್ತಲ್ಲ ಅಪ್ಪ ಬದುಕುತ್ತು ಅಂತ ಏನ್ ಮಾಡ್ಬೇಕಾಗಿತ್ತು ಕೇಳಿದ್ರೆ ಒಂದ್ ಕೆಲಸ ಮಾಡು ಈಗಲೇ ಮನೆ ಹೋಗು ಮೂರು ಜನ ಬ್ರಾಹ್ಮಣರಿಗೆ ಅನ್ನ ಪ್ರಂತ್ರಸ್ತನ ಮಾಡು. ಅನ್ನ ಪ್ರಂತ್ರಸ್ತನೇ ಅನ್ನದಲ್ಲ ಬಹುತೇಕ ಗಜಾನ ಶಾಸ್ತ್ರಿಯು ಬಹುತೇಕ ನಿನ್ನನ್ನು ಸರಿ ಮಾಡಿದ ಅನ್ನ ಸಂತರ್ಪಣೆ ಅದನ್ನು ಮಾಡಬೇಕು. ನೂರು ಜನ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಮಾಡಿಸಿದವು. ಅನ್ನದಾನಕ್ಕಿಂತ ಮಿಗಿಲಾದ ದಾನ ಇನ್ನೊಂದಿಲ್ಲ. ಅದರಲ್ಲಿ ಬ್ರಾಹ್ಮಣರ ಪಾದ ತೊಳೆದು ಅವರಿಗೆ ಅನ್ನದಾನ ಮಾಡಿ ಪುಣ್ಯ ಸಂಗ್ರಹಣೆ ಸುಲಭ ಮಾರ್ಗ ಜನಸಾಮಾನ್ಯರಿಗೆ ವಿಧಿಸಿದ ಕ್ರಮ. ಆಯ್ತು ಬರುವಾಗ ಎಲ್ಲ ಬ್ರಾಹ್ಮಣರ ಮನೆ ಹೋಗಿ ನಾಳೆ ನಮ್ಮನೆ ಊಟಕ್ಕೆ ಬನ್ನಿ ಅಂತ ಆದರದ ಆಮಂತ್ರಣ ಕೊಟ್ಟು ಬಂದು ಆದರದ ಆಮಂತ್ರಣ ಎಲ್ಲರಿಗೂ ಆಮಂತ್ರಣ ಕೊಟ್ಟು ಬಂದೆ ಅಡಿಗೆ ಮಾಡ್ಬೇಕು ಅಂದೆ. ನನ್ನತ್ತು ಕೂತ ಅಂದ್ರು ನನ್ನತ್ತು ಕೂತ ಅಂದ್ರು ನನ್ನತ್ತು ಕೂತ ನನ್ನತ್ತು ಕೂಡುದಿಲ್ಲ ಅಂದ್ರು ಅತ್ತೆ ಅಂದ್ರು ಆಗುದಿಲ್ಲ ಅಂತ ಎಂತ ಮಾಡುದಪ್ಪಯ್ಯ ನಮ್ಮೊಂದಿಗೆಲ್ಲ ವಿಷಯ ತಿಳಿಸಿ ಆಗಿದೆ. ನಾವೇ ಬೆಳಗಾದ ಎಲ್ಲ ಪ್ರಾಪ್ತರು ನಮ್ಮದೇ ಅಂಗದಲ್ಲಿ ಬರ್ತಾರೆ. ಕೈಲಾಸ ಶಕ್ತಿ ಮರ್ಯಾದೆ ಮರ್ಯಾದೆ ಈ ಒಂದು ಮನೆಗೆ ಬಂದು ಅನ್ನ ಹಾಕ್ಲಿಲ್ಲ ಅಂತ ಹೇಳುತ್ತಿಲ್ವ ಏನ್ ಮಾಡಬೇಕು ಅಂತ ನಿನ್ನ ಮರ್ಯಾದೆ ಉಳಿಸಬೇಕು ನಾನು ಸತ್ಯ ಪುತ್ರ ಅನ್ನಿಸಿಕೊಳ್ಬೇಕು. ಚಾಯ್ ಮಾಡಿ ಅನ್ನ ಮಾಡಿ ಅನ್ನ ಚಾಯ್ ಆಮೇಲೆ ಹುಯಿ ಅನ್ನ ಸಾರು ಹುಳಿ ಅದು ಮಾಡಿ ಹಾಗೆ ಕೊಚ್ಚು ಕೊಚ್ಚಾಗಿ ಉಳಿ ಮಾಡ್ತೇನೆ.
ಒಳ್ಳೆ ಹುಳಿ ಇರಬಹುದು. ಪಯ್ಯ ಮಾತು ಚಿತ್ತಮತ್ತೆ ಚಿತ್ತಮತ್ತೆ ಹೌದು ಒಂದು ಬ್ರಾಹ್ಮಣರು ಚಿತ್ತಮತ್ತೆ ಎಲ್ಲ ಮಾತ್ರ ಒಂದಂತ ಬ್ರಾಹ್ಮಣನೆಲ್ಲ ಸಾಲಾಗಿ ಕೂಸಿ ಕೂಸಿ ಎಲ್ಲರೂ ಬಸ್ಸಿದ್ದೇನೆ. ಭಿಕ್ಷಮಯ ಅಪ್ಪಯ್ಯ ಭಿಕ್ಷಮಯ ಭಿಕ್ಷಮಯ ಅಪ್ಪಯ್ಯ ಅಲ್ಲ ಊಟ ಮಾಡಿದವರು ಎಲ್ಲರಿಗೂ ಒದಿಸ್ತೇ ಮಯ್ಯ ಮತ್ತೆ ಯಾಕೆಂದ್ರೆ ಊಟ ಮಾಡಿ ನನ್ನ ತಲೆ ಹಿಡಿದಾಗ ನೀನ್ ಹೇಳ್ತೇ ಮಯ್ಯ ಎಲ್ಲ ಅಂದ ಹೀಗೆ ಇಟ್ಕೊಂಡಿದ್ದಾರೆ ಬಾಯಿಗಾಕಿಲ್ಲ ಬಾಯಿಗಾಕಿಲ್ಲ ನನ್ನನ್ನು ತೋರಿಸಿ ನಾಯಿ ಹಾಕಲ್ಲ ಬಾಯಿಗಾಕಿಲ್ಲ ನಾಯಿಗಾಕಿಲ್ಲ ಬಾಯಿ ಹಾಕಲ್ಲ ಅನ್ನೋದು ಒಳ್ಳೇದು ಆಗಲಿಲ್ಲ ಅಂತ ಆಯ್ತು ಮತ್ತೆ ತುಂಬಾ ತಾರಿಸ್ಕೊಂಡಿದ್ದಾರೆ. ಓ ಮೊದಲು ಎಡೆ ಶೃಂಗಾರಕ್ಕೆ ಹಾಕಿದ್ದನ್ನು ಹಿಂಗೆ ನೋಡಿದ ಅವರಿಗೆ ಬಾಳ ತುಂಬ ಪಡಿಸಿಕೊಂಡ್ರು ಆಮೇಲೆ ಹೊಟ್ಟೆ ತುಂಬಿದ್ದಾಗ ಬಾಯಿಗಾಕಿ ಊಟ ಮಾಡಿದ್ದ ಎಲ್ಲರೂ ಊಟ ಮಾಡಿ ಎದ್ರೇನ ಎಲ್ಲರೂ ಊಟ ನಾನೇ ಕೈ ಇಟ್ಟು ಎಚ್ಚಿದ್ದೇನೆ. ನೋಡಪ್ಪ ನೀನೇ ಆಗಾಗ ಏನೇನು ಮಾಡಿತ್ತು ಬ್ರಾಹ್ಮಣರಿಗೆ ಬರೀ ಅನ್ನದಾನ ಮಾಡಿದ್ರೆ ಪುಣ್ಯ ಬರುವುದಿಲ್ಲ, ಅವನಿಗೆ ಊಟ ಕೂತಾಗ ಭೋಜನಿ ದಶಮಿನಿ ಕೊಡಬೇಕು. ಅದು ಹಾಗೆ ಕೊಡಬಾರ್ದು, ಫಲ ಸಮೇತ ಕೊಡಬೇಕು ಅಂತ ಅವ್ರಿಗೆ ಫಲ ಕೊಡಬೇಕು ಅಂತ ಭಯ ಆಯ್ತು. ಚಿಪ್ಪೆ ತೆಂಗಿನ ಕಾಯಿ ಚಿಪ್ಪೆ ತೆಂಗಿನ ಕಾಯಿ ಹೌದಾ ಎಣ್ಣೆ ಬೇಕು ಅಂತ ಇಟ್ಟಿತ್ತು ಅದು ಮರ್ಯಾದೆ ಪ್ರಶ್ನೆ. ಮರ್ಯಾದೆ ಪ್ರಶ್ನೆ ಬಂದಾಗ ಎಣ್ಣೆ ಹೊರಗಡೆ ಎಲ್ಲೂ ಹೋಗುದಿಲ್ಲ, ನಾನು ಇಲ್ಲಿ ಕರ್ಕೊಂಡು ಹೋಗುದಿಲ್ಲ ಅವಳನ್ನು, ಅವಳಲ್ಲಿ ಯಾಕೆ ದಕ್ಷಿಣ ಕೊಡುದು ಸಹಜ ಹೇಳು. ಬಂದರೆ ಹೊಟ್ಟೆ ತುಂಬಾ
ಊಟ ಮಾಡಿದ ಬ್ರಾಹ್ಮಣರಿಗೆ ಸಂತೋಷ ಆಯ್ತು ಅಂತ ಯಾಚಾರ ಪರಿಹಾರ ಆಯ್ತು ಅಂತ ನಿನಗೆ ಪಾತ್ರ ಊಟ ಹೋಗಿರ್ಬೇಕು. ಅಲ್ಲ ಇನ್ನು ಸದ್ಯಕ್ಕೆ ಬರುವುದಿಲ್ಲ ಅಂದ್ರು ಸದ್ಯಕ್ಕೆ ನನ್ನ ಸಾವನ್ನು ನೀನು ದೂರ ಹಾಕಿದ್ದೀಯ. ಅದು ಒಂದು ಬೇಸರ ಸಂಗತಿ ಅಲ್ಲ. ಏನು ಮಗ ಬ್ರಾಹ್ಮಣರೆಲ್ಲ ಆಗ ಆಶೀರ್ವಾದ ಮಾಡುವುದಿಲ್ಲ ನಮ್ಮಲ್ಲಿ ಕೆಲಸ ತಗೊಂಡ ಅವ್ ಊಟ ಕೂತ್ಕೊಂಡಿದ್ದ ಊಟ ಕೂತವ ಯಾರು ಕೇಳಿಲ್ಲ ಅವ್ ಕೇಳ ಮಣಿ ಬ್ರಾಹ್ಮಣರೆಲ್ಲ ಊಟ ಮಾಡಿ ಪರ ದಕ್ಷಿಣೆ ತಕ್ಕೊಂಡು ಹೋಗ್ತಾ ಇದ್ದಾರೆ ಅಪ್ಪ ಮತ್ತೆ ಕಾಣುವುದಿಲ್ಲ ಇದೆಯಂತ ನೀನು ವಿಚಾರ ಮಾಡಿದ್ದಕ್ಕಿಂತ ಒಂದು ಹೆಜ್ಜೆ ಮುಂದೆ ವಿಚಾರ ಮಾಡಿದ್ದಾನೆ ಅಂದ್ರೆ ನಿನಗೆ ಎಲ್ಲಿ ಪಾತಯೋಗ ಬಂದಿದೆಯೋ ಎಂಬ ಶಂಕೆ ಆಗಿ ದುಃಖ ಆದ್ರೆ ಅವ ನಾನು ಸತ್ತು ಹೋದಂತೆ ದುಃಖ ಆಗಲಿ ಯಜ್ಞದ ಜೀವಿತ ವ್ಯಕ್ತಿಗೆ ಸತ್ತಿದ್ದಾನೆ ಅಂತ ಯಾರಾದ್ರೂ ತಿಳಿದರೆ ಪ್ರಚಾರ ಅದನ್ನು ಸಾವು ಮುಂದೆ ಹೋಗ್ತದೆಯಲ್ಲ ಅಂತಿಮ ಮಟ್ಟಿಗೆ ನಾನು ಇನ್ನು ಬದುಕಿದ್ದೆ ಅಂತ ಆಯ್ತು. ಹಾಗಾಗಿ ರಾಜಾದ ಪರಿಹಾರಕ್ಕಿಂತ ನೀ ಮಾಡಿದ ದೋಷ ದಾನ್ಯ ಬೇರೆ ಕಾಲವೆಲ್ಲ ಮಗನೇ ಇಲ್ಲಿವರಿಗೆ ಏನು ದೇವರು ಸುಲಿಸಿ ಊರೆಲ್ಲ ತಿರುಗಿ ಗುಣಿಸಿದ್ದೆಲ್ಲ ನಿನ್ನ ಕಾಚಾರ ಪರಿಹಾರಕ್ಕೆ ಅಂತ ಆಯ್ತು. ಅಂದ್ರೆ ನೀನು ಬಂದ ಪಾದ ಇವಾಗ ತಪ್ಪಿಸ್ಕೊಂಡೆ. ಇನ್ನು ಏನಾದ್ರು ಇಂತವರೆಲ್ಲ ನಮ್ಮನ್ನು ಬರಲೇಬೇಕು ಅಂತ ಕಂಡ್ರೆ ನೀವ್ ಇದನ್ನೇ ಉಳಿಸ್ಕೊಳ್ಬೇಕು ಅಂತ ಒತ್ತಾಯ ಮಾಡಿ ನಮ್ಗೆ ಹೇಳಿದ್ರೆ ಅವ್ರೇನೋ ಮನಸ್ಸು ಮಾಡಿ ಒಂದಿಷ್ಟು ಕೊಟ್ರೆ ಯಾರಾದ್ರೂ ತಲೆ ಕೆಟ್ಟವರು ನಿನಗೊಂದು ಹೆಣ್ಣು ಕೊಡ್ಲಿಕ್ಕೆ ಬಂದಾದ್ರೆ ನಿನಗೊಂದು ಮದುವೆ ಈ ಬ್ರಾಹ್ಮಣರ ಮಕ್ಕಳಿಗೆ ಹೆಣ್ಣು ಕೊಡುವವರೆಲ್ಲ ತಲೆ ಕೆತ್ತುವುದೇ. ಬ್ರಾಹ್ಮಣರ ಮಕ್ಕಳಿಗೆ ಹೆಣ್ಣು ಕೊಡುವವರೆಲ್ಲ ತಲೆ ಕೆಟ್ಟವರು ಅಂತಲ್ಲ ಈಗ ನೋಡುದು ನಿನ್ನ ಅಮ್ಮನ ನನ್ನ ಕೊಟ್ಟಿದ್ದಾರೆ ಅಂತ ತಲೆ ಕೆತ್ತೇ ಗೊತ್ತಿದ್ರು. ಅಲ್ಲ ನಮ್ಮ ಅಪ್ಪ ನೀ ತಲೆ ಕೆಟ್ಟಿ ಮಾಡಿಸ್ಕೊಂಡು ನಮ್ಮ ಹೇಗೆ ಮತ್ತೆ ನೋಡು ಯಾರಾದ್ರೂ ನಿಮಗೂ ಒಂದು ಮದುವೆ ಮಾಡಬೇಕು ಅಂತ ಬಂದು ಹೇಳಿದ್ರೆ ಆ ಮದುವೆಗೆ ಅಂತ ಆಯ್ತು. ಅಷ್ಟ್ರ ಮೇಲೂ ಗಟ್ಟಿ ಇಟ್ಟು ನಾನು ಕುದಿದ್ರೆ ನೀನು ಹೇಳಿದಾಗ ನನ್ನ ಪಚ್ಚ ಕಾಯಿಸು ಈಗಲೇ ಸಾಯಿಲ್ವ ಮಾಡ್ಕೊಳ್ತಿ ಅಂತ ನನಗೆ ಮದುವೆ ಮೊದಲು ಒಂದು ವಾರ ಎಂಟು ದಿನ ಮನೆಯಲ್ಲಿ ಇರುವುದಕ್ಕೆ ನನಗೆ ಸಮಯ ಇಲ್ಲ. ಈ ನಾಲ್ಕು ದಿನದಲ್ಲಿ ನೀನು ಹೇಗೆ ಕಾಳಹಸ್ತೇಶ್ವರನ ಪೂಜೆಯನ್ನು ತ್ರಿಕಾಲದಲ್ಲಿ ಮಾಡ್ಕೊಂಡು ಬಂದಿಯ ಹಾಗೆ ನೀನು ಪೂಜೆ ಮಾಡ್ಕೊಂಡು ದೇವಸ್ಥಾನ ಪೂಜೆ ದಿನನಿತ್ಯವು ನಿಮ್ಮದೇ ಪೂಜೆ ಇರಲಿ ಸಂಪಾದನೆ ನಮಗಾಗಲಿ ನಿಮ್ದು ಆ ಕಡೆ ಸಂಪಾದನೆ ಈ ಕಡೆ ಸಂಪಾದನೆ ಅದು ಮೊನ್ನೆ ಮೊನ್ನೆ ಪಠ್ಯ ಕಾಲು ಅಂತ ಕೊಟ್ಟಿದ್ದಾರೆ ಅಂದ್ರೆ ಇದು ವಿದ್ವಾಂಸರಿಗೆ ಕೊಡುವಂತದ್ದು ಪಠ್ಯ ಕಾಲು ಪಠ್ಯ ಅಲ್ಲ ಪಠ್ಯ ಕಾಲು ಅಂದ್ರೆ ಈ ರೀತಿ ಈ ಪಠ್ಯ ಅಂತಿರ್ತದೆ ಅದಕ್ಕೆ ಪಠ್ಯ ಶಾಲು ಇನ್ನು ಅಗಲ ಪಟ್ಟೆ ಉಂಟು ಅದು ಪಟ್ಟೆ ಸೀರೆ ಅಂತ ಕ್ಷೇತ್ರದ ಪೂಜೆಗೆ ಹೋಗ್ಬೇಕಿದ್ರು ಚುಯಿ ಅಂತ ಬ್ರಾಹ್ಮಣ ನಿಂಗೆ ಗೊತ್ತು ನನ್ನ ಮಗ ಅಂತ ನಾನು ಹೇಳ್ಕೊಂಡಿದ್ದಕ್ಕೆ ಹೊಸಿ ಬರ್ತೇನೆ. ಗಂಜಿ ಹೋಗುವ ಬ್ರಾಹ್ಮಣನೇ ಅಂದ್ರೆ ಬ್ರಾಹ್ಮಣನಾದನು ಚಳಿ ಗಂಜಿ ಬಾರ
ಚಳಿ ಯಾರನ್ನು ಸಹಿಸಿಕೊಳ್ಳಲಿ, ಕಷ್ಟ ದುಃಖ ಸಂತೋಷ ನೋವು ಎಲ್ಲವನ್ನೂ ಸಮಾನವಾಗಿ ಸ್ವೀಕರಿಸಿ ಬದುಕುವ ಬ್ರಾಹ್ಮಣ. ಅಲ್ಲ, ಬ್ರಾಹ್ಮಣಿ ಚರ್ಮ ಇರುವುದಿಲ್ಲ, ಚರ್ಮೂ ಇರ್ತದೆ, ಜೀವವೂ ಇರ್ತದೆ, ಅದನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯ ಆ ಇಂದ್ರಿಯ ನಿಗ್ರಹ ಬ್ರಾಹ್ಮಣನಿಗಿರ್ತದೆ. ಹೇಳ್ತಿರ್ತ ಓಟ ಕಂಜುವುದು ಕುದುರೆ, ಅದೇ ಚಳಿ ಗಂಜುವ ಬ್ರಾಹ್ಮಣನೇ, ಬಾಲ ಕಂಜುವುದು ಕತ್ತೆ. ಅದೇ ನಾನು ಹೇಳಿದ್ದು, ಬಾಲ ಕಂಜುವುದು ಕತ್ತೆಯೇ, ಏ ಕತ್ತೆ ಶಿವನ ಪೂಜೆ ಎನ್ನುವುದು ಬಾಲ ಅಂತ ಬೇಡ. ಚಳಿ ಯಾವುದು ಸ್ನಾನ ಪೂರೈಸು, ಶಿವನ ಪೂಜೆ ಪೂರೈಸು. ನಾವು ನಮ್ಮೊಂದು ಶಾಸ್ತ್ರ ಕೊಟ್ಟು ಮತ್ತು ಕೊಡೋದ್ರ. ಅಲ್ಲ, ನೀನು ಪೂಜೆ ಮಾಡೋದು ನೋಡ್ದ, ನಮ್ಗೆ ಶಾಲು ಕೊಡೋದು ನೋಡ. ಪೆಟ್ಟಿಗೆ ತುಂಬಾ ಇದ್ದಿದ್ದ ಕಾಲು ನಮ್ಮ ಹೊಟ್ಟೆ ಶಾಲಲ್ವಾ, ಬಂದ್ಕೊಡ್ತೇನೆ. ಈ ಶಾಲ ಈಗಿರುವಂತೆ ಮತ್ತೊಂದು ಶಾಲ, ಇದು ನಿನ್ನ ಅಳತೆಗೆ ಸಣ್ಣ, ನನಗೆ ಸ್ವಲ್ಪ ದೊಡ್ಡ, ನಿನ್ನ ಅಳತೆಗೆ ಸಣ್ಣ ಆಗ್ತದೆ. ಹಾಗಾಗಿ ಮತ್ತ ಶಾಲ್ತನ ಕೊಟ್ಟೆ, ಶಾಲ್ತನ ಶಾಸ್ತ್ರ ಕೊಡಲಿಲ್ಲ. ನಾಳೆ ಬೆಳಿಗ್ಗೆ ದೇವಸ್ಥಾನ ಪೂಜೆ ಹೋಗುದಿಲ್ಲ, ಪೂಜೆ ಹೋಗುವಾಗ ದಾರಿ ಮಧ್ಯದಲ್ಲಿ ಕಂಚ ನಿಮ್ಮ
ಮನೆ ಮುಳುಗಿದ್ದೆ ಕಾಡಲ್ಲ. ಹಾಗಾಗಿ ನಾನ್ ನೋಡಿದ್ರೆ ಸರಿ ನೋಡಿದ್ಯ ಈಗ ನೀ ನಿಮ್ಮನ್ನು ನೋಡಿದೆ ನಾವು ಸ್ವರ ಗೊತ್ತಾದ್ರೂ ಸಾಕು ಇಂತವರೇ ಹತ್ತು ನಿರ್ಣಯಿಸುವ ಸಾಮರ್ಥ್ಯ ಇದ್ದವ್. ಹಾಗಾಗಿ ನಾವು ಹೋಗುದು ಗೊತ್ತಾಗಬಾರ್ದಲ್ಲ. ಹಾಗೆ ಹಾಗೆ ಆದಷ್ಟು ಬೇಗ ರಾಣಿ ಮನೆ ಹೋಗಿ ಕಾಸು ಹೋದ್ರೇನು ಒಡವೆ ಉಂಟಲ್ಲ ಅದನ್ನಾದ್ರೂ ಅಡವಿಟ್ಟು ಏನು ಅಂತ ನೋಡ್ಬಿಡ್ಬೇಕೆಂಬ ಆಸೆ. ಈ ಕಡೆ ನಾಯಿ ಮುಟ್ಟಿಲ್ಲ ಇತಿಹಾಸ ಉಂಟು. ದೇವಲೋಕದವರು ಅಲ್ಲೂ ಇದ್ದಾರೆ. ದುರ್ಮೋಷ
ನಾವು ಮನುಷ್ಯರಂತೀವಿ ಅಕ್ಕ ನೋಡ್ಬೇಡಿ ನಮ್ಮನ್ನ ನಮ್ಮ ಪೂರ್ವಿಕರ ಮೇಲಿದ್ದಾರೆ ಅಲ್ಲಿ ನೋಡ್ತಿದ್ರು ಸಂತಾನ ಸ್ವಚ್ಛ ಸೇರಿದಂತ ಅಲ್ಲ ನಮ್ಮ ಪೂರ್ವಿಕರು ಮೇಲೆ ಇರಬಹುದು ನಮ್ಮ ಪೂರ್ವಿಕರು ಹೇಗಿದ್ದಾರೆ ಅಲ್ಲಿ ಕೇಳಿ ರಂಭೆ ಊರು ಶೀತಲ ನಮ್ಮ ಅಪ್ಸರಂಗನಿರಲ್ಲ ನಮ್ಮ ಪೂರ್ವಿಕರು ದೇವದಾಸಿಯರು ದೇವದಾಸಿಯರು ಅಪ್ಸರಂಗನಿರಲ್ಲ ಅಪ್ಸರಂಗನಿರಲ್ಲ ಗಣಿಕಾಂಗನಿರಲ್ಲ ಹೌದು ಅಪ್ಸರಂಗನಿರಲ್ಲ ಅಪಸ್ವರಂಗನಿರಲ್ಲ ಕಾಣಬೇಡಿ ಮಾತು ಅಂದ್ರೆ
ಕುಂತಿತ್ತು ಮಂಚ ನೀವು ಬಂದವರು ಮತ್ತು ಒರೆಸುವುದು ಬೇಡ. ಅದು ಬಂದವರೆಲ್ಲ ಒರೆಸಿ 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 ಹೋಗಿದ್ದಾರೆ. ನಿಮ್ಮ ಮನೆಯ ಕಿರಣ ಬಂದವರೆಲ್ಲ ಒರೆಸಿ ಒರೆಸಿ ಹೋಗುದೇ ಶಾಸ್ತ್ರಿ. ಶಾಸ್ತ್ರಿಗಳು ಸ್ವಲ್ಪ ಹಾಳಾಗಿ ಹೋಗಿದ್ದೆ ಕಾಲತಿಗೆ ನಾನು ಶಾಸ್ತ್ರಿಗಳು ಸ್ವಲ್ಪ ಹಾಳಾಗಿ ಹೋಗಿ ಅಂದ್ರೆ ನಾನು ಸುದ್ದಿ ಹೇಳಿಕೊಂಡಿದ್ದೆ. ನಾನು ಬಂದವರು ಶಾಸ್ತ್ರಿಗಳು ನನ್ ಸ್ವಲ್ಪ ಯೋಚನೆ ಬೇಕಾಗ ಬುದ್ಧಿಗೆ ನೀನೇ ಬೈದುಕೊಂಡು ಒಮ್ಮೆ ಹಾಗೆ ಅಸಹಾಯಕರಾದಾಗ ಅವರಿಗೆ ಇವರು ಬೈಕೊಳ್ತಾರೆ. ಹೌದು 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 ಏನೇ ಅಲ್ಲ ಏನ್ ಊರಿನ ಒಳ್ಳೆ ಗಂಡಸ ಹೆಸರಾಗಿ ಮುಸ್ಕಿ ನಾನು ನಿಮ್ಮ ಮನೆಗೆ ಬರ್ತೇನೆ ಅಂತ ನಿಮಗೆ ಗೊತ್ತಾಗ ಅಕ್ಕಪಕ್ಕದ ಮನೆಗೆಲ್ಲ ಗೊತ್ತಾದ್ರೆ ಕರೀತಾರೆ ನಷ್ಟ ನನಗಲ್ಲ ನಷ್ಟ ನಿನಗೆ. ಹೌದೌದು ನಾನು ಯಾರಿಗಾದ್ರೂ ಒಬ್ಬರಿಗೆ ಕೊಡುವುದೇ ಅದಲ್ಲ ನಾನು ನಷ್ಟ ಅವ್ರು ಸಾಯಿತ್ತಿದ್ದವಳಲ್ಲ ನನ್ನ ಸಾವು ಕಂಡ ಮೇಲೆ ಅವ್ರು ಸಾವಿಂತ ನಿರ್ಣಯ ಆಗಿದೆ. ಯಾವತ್ತೂ ಆಗಿದೆ ಎಲ್ಲಿಗೆ ನಾಲ್ಕು ದಿನ ಆದ್ರೂ ವೈಭವ್ಯ ಯೋಗ ಬಂದೇ ಅವರು ಸಾವಿಗೆ ನಾನು ಹೆಣ್ಣುತನದ ಮಹತ್ವ ಗಂಡನ ಯೋಗ್ಯತೆ ಅವ್ರಿಗೆ ಗೊತ್ತಾಗುತ್ತೆ ಬಂದ್ರೆ ನಿಮ್ಮ ಮನೆಗೆ ಬಂದವರು ಖಾಲಿ ನೀರು ಹಾಕ್ತಾರೆ. ನಿಮ್ಮ ಮನೆಗೆ ಬಂದವರು ಬರುವಾಗ ತೊಳ್ಕೊಳ್ತಲ್ಲ ಹೋಗುವಾಗ ತೊಳ್ಕೊಂಡು ಕೆಲವರ ಮನೆ ಸಂಪ್ರದಾಯ ಅಂತಿದೆ. ಯಾರ ಮನೆಗೆ ಹೋಗುವಾಗ ಬ್ರಾಹ್ಮಣರ ಮನೆಗೆ ಹೋಗುವಾಗ ಹೊಸರು ದಾಟುವಾಗ ಕಾತುರ ಇರುವುದಲ್ಲ ಅಂಗದ ಕಾಲಿಡುವಾಗಲೇ ಕಾತುರಕೊಂಡು ಹೋಗಿ ನಿಮ್ಮ ಮನೆಗೆ ಹಾಗಲ್ಲ ಮನೆ ಎರಡು ಬೀಳಬೇಕಾದ್ರೂ ನೀವು ತೊಳ್ಕೊಳ್ಳೋದು ಬೇಡ ನಾವು ತೊಳ್ಕೊಳಿಸ್ತೇವೆ. ಅದಕ್ಕಾಗಿ ನಾನು ಈಗ ನಿಮ್ಮನೆಗೆ ಬಂದಿದ್ದು ಬಂದಾಗ
Thank you.
Yeah, I know.
ನಮ್ಮ ಕುಸ್ತು ಹೋಗೋದಕ್ಕಿಂತ ಬಹಳ ಸಿಕ್ಕೊಂಡಿದ್ದು ಅಂತ ಆಡದೆ ಒಂದು ಶಾಸ್ತ್ರಿಗಳೇ ಏನು ನನಗೆ ನಿಮ್ಮ ಬಗ್ಗೆ ಸಿಟ್ಟು ಬಂದ ಪ್ರತ್ಯಾಗ ಏನು ಶಾಸ್ತ್ರಿಗಳೇ ಅಂತ ನೀವು ಗಾಳಿ ಹಾಕ್ಬಾರ್ದು ಗಾಳಿ ಹೋಗ್ಬಾರ್ದು ಮತ್ತೆ ಗಾಳಿ ಹಾಕಿ
ನೀನು ನನ್ನ ಮೇಲೆ ಯಾಕೆ ಸಿಟ್ಟು ಮಾಡುದೆ? ಸಿಟ್ಟು ಮಾಡಿದ್ದೆ ಸಾಲ ಸಾಲು 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 ನಿನಗೆ ಅಂತಲ್ಲ, ನಿನ್ನಂತೆ ನಿರೀಕ್ಷಣೆ ಮಾಡುವ ನಿನ್ನ ವೃತ್ತಿಯಲ್ಲಿರುವ ಎಲ್ಲವರಿಗೂ ಸಿಟ್ಟು ಬರುವುದೆ. ಆದ್ರೆ ತಡವಾಗಿ ಆದರೂ ನಾನು ಬಂದನಲ್ಲ, ಅದು ಸಂತೋಷ. ನನಗೆ ಶಂಕರನ ಧ್ಯಾನ ಇರುವುದಾದದ್ದಲ್ಲ, ಸದಾ ನಿನ್ನ ಧ್ಯಾನದಲ್ಲ ಇದ್ದವಳು ನಾನು. ಆದ್ರೆ ಏನ್ ಮಾಡುವ, ನನಗೆ ರಾಣಿ ಧ್ಯಾನ ಆದ್ರೆ ಮನೆಯಲ್ಲಿ ಮಾಡಿ ಕಾಟ. ಹೌದೇ, ಆ ಮಾಣಿಗೆ ಉಪದ್ರ ಆದ್ರೆ ಮನೆ ಅನ್ನಕ್ಕೆ ಬಂದ್ರು ಸಾಕು. ಮಾಣಿಗೂ ಕೈಯಲ್ಲಿ ಬೈಕ್ ಯಾವ ಬೈಕ್ ಗಜಮುಖ.
ನೋಡಿ ಬ್ರಾಹ್ಮಣರಿಗೆ ಬೋಧಲೆಲ್ಲ
ಕೃಷಿ ಕೊಟ್ಟಾಗ ಸ್ವಂತಕ್ಕೆ ಸೇರಿ ಅಭ್ಯಾಸ ಅಭ್ಯಾಸ ಎಷ್ಟು ಪ್ರಯೋಜನಕ್ಕೆ ಬಂದ್ಕೊಂತ ಇವತ್ತು ನನಗೆ ಗೊತ್ತಾಯ್ತು. ಕೈ ಸಿಕ್ಕಿದ್ದು ಸ್ವಂತಕ್ಕೆ ಹೋಯ್ತು, ಧರ್ಮ ಉಳಿತು. ಎಲ್ಲ ನಾನು ಮಾಡಿದ್ದೆ ಇಲ್ಲಿ ಹೋಗಿ ಆಕಾಶ ಸುಮ್ಮನೆ ಹೋದ್ರೆ ಬೆರಳು ಉಂಟಲ್ಲ ಎಲ್ಲಿ ಎಲ್ಲಿ ಹೋಗ್ತದೆ ಸ್ವಾಮಿ, ಹಾಲಿನ ರೂಪದಲ್ಲಿ ಹೊರಗೆ ಬರ್ತದೆ ಇಲ್ಲ ಬೇಡ ಸಗಣಿ ರೂಪದಲ್ಲಿ ಅದು ನಮಗೆ ಸಿಗ್ತದೆ. ಎಣ್ಣೆಗಾಕಿ ಹಿಂದಿ ಒಂದೇ ಹಿಂದಿ ಹಾಕಿ ಹಣವನ್ನು ಆ ಶಿವ ಆ ಶಿವ
ಪರಮೇಶ್ವರ ಕೇಳಿದ್ದೆ ಸ್ವಾಪ್ರಾಯುಗದಲ್ಲಿ ಸ್ವಾಪ್ರಾಯುಗದಲ್ಲಿ ಸ್ವಾಪ್ರ 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 ಏನಂತ ಗೊತ್ತಾಗುತ್ತೆ ಸ್ವಾಪದ ಯುಗ ಆಯುಗದಲ್ಲಿ ಆಯುಗದಲ್ಲಿ ಅಚೀರ್ತನಿಗೆ ಹೆಚ್ಚಿಗೆ ತಿಂದಿರ್ಬೇಕು ಅರ್ಜುನ ಅರ್ಜುನ ಅರ್ಜುನನಿಗೆ ಇಂದ ಕೀಳದಲ್ಲಿ ಪರಮೇಶ್ವರ ಶಂಬರನಾಗಿ ಚಶ್ಮನ ಕೊಟ್ಟಿದ್ದಂತೆ ಶಂಬರನಾಗಿ ಅರ್ಜುನ ಅರ್ಜುನನಿಗೆ ಅರ್ಜುನ ತಪಸ್ಸಿಗೆ ಕೊಟ್ಟಿದ್ದಂತೆ ಆಗ ಪರಮೇಶ್ವರ ಶಂಬರನಾಗಿ ಚಶ್ಮನ ಕೊಟ್ಟಿದ್ದಂತೆ ಇವತ್ತು ಹಾಗೆ ಕಾಶಿ ಮೌಲ್ಯ ಕಪಟ ಭಕ್ತಿಗೆ ಮೆಚ್ಚಿ ನಿಷ್ಕಪಟವಾದ ಭಕ್ತಿಗೆ ಮೆಚ್ಚಿ ನನಗೂ ಚಂಬನಾಗಿ ದರ್ಶನ ಕೊಟ್ಟಿದ್ದೆ ದರ್ಶನ ಕೊಟ್ಟಿರ್ಬೋದು
Ah, 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 ah
ಅದಕ್ಕೆ ಬಂದವರು ಯಾಕೆ ಬಂದಿದ್ದೀರಿ ಅಂತ ಕೇಳಬಾರದು.
Oh, no.
Yeah.
ನನ್ನನ್ನು ಅನುಗ್ರಹಿಸಿದ್ದೀಯ ತಂದೆ, ಅನುಗ್ರಹಿಸಿದ್ದೀಯ. ಹೌದಲ್ಲ, ಒಂದು ಕ್ಷಣ ಈ ಸಮಯದಲ್ಲಿ ಒಂದು ಬದಲಾವಣೆಯಿಂದ ಬಂದಂತ ನಾನು ಕಲಿಕೊಂಡೆ, ನಿನ್ನನ್ನು ದಂಡಿಸುವುದಕ್ಕೆ ಮುಂದಾದೆ. ಆದರೆ ನೀವೇ ನೀಡಿದಂತ ಈ ಉತ್ತರವನ್ನು ಕಂಡಾಗ ಅರ್ಥ ಆಯಿತು, ಅದನ್ನು ನಾನು ಶಿವನ ಮುಖ್ಯಕ್ಕೆ ಹೆಚ್ಚು ಬಂದವರಿದ್ದೆ. ಆದ್ರೆ ಅದು ಮತ್ತೆ ನಿಮಗೆ ಬಂದಂತಾದ್ರೆ ನಿಜವಾಗಿಯೂ ನಮ್ಮಲ್ಲಿ ಬಂದವರು ಸಾಮಾನ್ಯ ಬ್ರಾಹ್ಮಣರು ಅಂತ ನೀವು ತಿಳ್ಕೊಳ್ಬೇಡ. ಆ ಭಗವಂತನೇ ಆ ಪರಮೇಶ್ವರನೇ ಬ್ರಾಹ್ಮಣರಂತಲ್ಲಿ ಬಂದು ನಿಮಗೆ ದರ್ಶನವನ್ನು ನೀಡಿದ್ದಾರೆ. ನೋಡಿ, ನೀನೆಂತ ಭಾಗ್ಯವಂತನು, ನೀನೆಂತ ಪುಣ್ಯಾತ್ಮನು. ನಾನು ಕೇಳಿದ್ದೇನೆ, ಗಂಡನ ಪುಣ್ಯದಲ್ಲಿ ಅರ್ಧ ಭಾಗ ಹೆಂಡತಿಗೆ ಸೇರುತ್ತದೆ ಅಂತ. ಆ ಪುಣ್ಯದ ಫಲದಿಂದ ಇವತ್ತು ಶಿವನ ದರ್ಶನದಿಂದ ಪಾಲ್ಗ ಆಯಿತು. ಇಲ್ಲ, ನನಗೂ ಆ ಪರಮೇಶ್ವರನನ್ನು ನೋಡಬೇಕು, ಅವನ ದಿವ್ಯ ದರ್ಶನವನ್ನು ಪಡೆಯಬೇಕು, ಅವನ ಜೀವನವನ್ನು ಸಾರ್ಥಕ ಪಡಿಸಿಕೊಳ್ಳಬೇಕು ಅಂತ. ಆದ್ರೆ ಇರುವ ದಾರಿ ಒಂದೇ, ಅವನ ದರ್ಶನಕ್ಕಾಗಿ ದೇವರನ್ನು ಅನಿಸುತ್ತ ಅತ್ತ ಸಾಗುತ್ತೇನೆ. ಕಾಶಿ ಕೊಟ್ಟಾರಿ ಪಕ್ಷಿ ನಾಯಿ ಮಲಗುವ ಧೋನಿ
ಬರುವಾಗ ಯಾರೋ ಹೋದಾಗ ಆಯ್ತು ನನಗೆ
ಸೀರೆ ನಾಯಿ ಮಲಗಿಸಿದ ಆಮೇಲೆ ಆ ಭಕ್ತ ಜೊತೆ
ಕೇಳ ಅಪ್ಪ ಇದ್ರು ಮಾತ್ರ ಕೇಳ ಅಮ್ಮನವ್ರೆ ನನ್ನಂತ ಗೆಳತಿ ಸುಳ್ಳ ಹೋಗ ಅಧಿಕಾರಿ ನೋಡಿ ಯಾರು
아니, 뭐, 진짜, 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 Thank you.
ಎಂತ ಗೌರವ ಮನೆ ಅನ್ನೋದು ಮತ್ತೆ ಕೋಳಿ ಪಿಟ್ಟಿ ಅಂತ ಮಧ್ಯಾಹ್ನ.
ಕೊಡ್ತೀಯ? ಹೌದಾ?
ಅಷ್ಟೇ ಅಲ್ಲ ನಿಮ್ಮ ಮಾಡಿ ಹೆಣ್ಣು ಕೇಳಬೇಕಂದ್ರೆ
ಕಾರಣದಿಂದ ಏನೋ ಬಂದ ಅಪವಾದವನ್ನು ದೂರೀಕರಿಸುವುದರ ಪ್ರಾರ್ಥಿಸಿ ಇನ್ನು 20 ದಿವಸ ಚಿಂತಾಸನೆ ಮಾಡಿ ಜೀವನ
ಯಾರಾದ್ರೂ ನಾನು ಸತ್ತಿದ್ದೇನೆ ಅಂತ ಸುದ್ದಿ ಸುದ್ದಿ ಹೇಳಿದ್ರೆ ಒಂದು ಕಿಲೋ ಯಾವತ್ತೇಳಿ ಕುಡಿಯುವ ನೀರಿನ ಬಾವಿಯಲ್ಲಿ ಯಾವ್ದಾದ್ರು ಪ್ರಾಣಿ ಸತ್ತು ಬಿದ್ರೆ ಪ್ರಾಣಿ ಎತ್ತಾಗಿ ಬಾವಿ ಶುದ್ಧ ಮಾಡಬೇಕು ಬಿಚ್ಚ ಬಾವಿ ಮುಚ್ಚುವಷ್ಟು ದರ್ಶನ ಆದ್ಮೇಲೆ ಗೊಪ್ಪ ಇದೊಂದು ಪ್ರಾಣಿ ಸತ್ತು ಬಿದ್ದಿತ್ತು ನೀನು ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳುದಿಲ್ಲ ನೀನು ಮನೆಯಲ್ಲೇ ಇದ್ದು ನನಗೆ ಮಾರ್ಗದರ್ಶನ ಮಾತ್ರ ಸಾಕೇ ಜಗದ ನಿನ್ನ ಸಮಸ್ತ ಬದುಕರನ್ನ ರಕ್ಷಿಸಲಿ ಸದಾ ಶಾಶ್ವತ ನನ್ನ ಒಳ್ಳೆಯ ಬುದ್ಧಿಯನ್ನೇ ಇರಿಸಲಿ ಅಂತ ಪ್ರಾರ್ಥಿಸಿ ನಿನ್ನ ಅಮ್ಮನನ್ನು ಸಮಾಧಾನ ಮಾಡಿದೆ. ದೇವಸ್ಥಾನದಲ್ಲಿ ಪೂಜೆ ವೇಳೆಗೆ ನಾಚ್ಯ ದೇವಸ್ಥಾನ ಶುದ್ಧೀಕರಣ ಇಷ್ಟೇ ಬಿಟ್ಟು
ಸಿಗುತ್ತೆ, ಊರ ಮೇಲೆ ಗಂಜು ಶುದ್ಧೀಕರಣ ಹೋದ್ರೆ ಸಿಗುತ್ತೆ. ಖಂಡಿತ ಒಬ್ಬರು ಶುದ್ಧೀಕರಣ ಮಾಡಲಿಲ್ಲ. ನಾನು ಮಾತಾಡಂಗಿಲ್ಲ, ಮಾಡಿದ್ದೀನಿ. ಹೌದೇನ್ರಿ? ಇನ್ನು ನಾನು ನನ್ನ ಅಮ್ಮ ಹೇಗಿರ್ಬೇಕು ನಿಮ್ಮನೆ ಕೇಳಿ ತಿಳ್ಕೊಳ್ಳೋದು. ಸಂಜೆ ಮುಂದೆ ಹೊಟ್ಟಿ ತಗೋಬಂದ್ಬಿಡ. ಇಷ್ಟು ಮಾತ್ರ ಸಕಾಲಕ್ಕಿಲ್ಲ. ವೇಡರ ದಿನ್ನನಾಗಿ ಇದುವರೆಗೂ ಸಹ ವ್ಯವಹರಿಸಿದವಾನಿ ಇಂದಿನಿಂದ ಮೊದಲುಗೊಂಡು
ನೀನು ಬೇಡರ ತಿನ್ನ ಮಾತ್ರ ಅಲ್ಲ, ಬೇಡರ ಕಣ್ಣಪ್ಪನಾಗಿದ್ದೀಯ. ಜೊತೆಯಲ್ಲಿ ಶಿವನನ್ನ ಮೆಚ್ಚಿಸಿದಂತ ಕಣ್ಣಪ್ಪ ಎಂಬುದರಲ್ಲಿ ಸಂಶಯವೇ ಇಲ್ಲ. ಇದು ಕಾಳಹಸ್ತಿಯ ಪುರಾಣ. ಇಂತಹ ಕಾಳಹಸ್ತಿಯ ಪುರಾಣದಲ್ಲಿ ನಿನ್ನಂತ ಎಂಬಂತ ಚರಿತ್ರೆ ಎನ್ನುವಂತಹ ಅದು ಆಚಂದಾರಕವಾಗಿ ಉಳಿಯಲಿ, ನಿನಗೆ ಶುಭವಾಗಲಿ, ಒಳಿತಾಗಲಿ, ಶಾಪ ಮುಕ್ತಿಯಾಗಿದೆ, ನಿನ್ನ ಲೋಕವನ್ನು ಸೇರಿ ಯಕ್ಷಗಾನ ಪರವಾಗಿ ಧನ್ಯವಾದಗಳು. ಹಾಗೆ